ನಮಸ್ಕಾರ ಸ್ಟಾರ್ ಮಂಡ್ಯ ಟಿವಿ ಪ್ರಿಯ ವೀಕ್ಷಕರೇ, ಮಂಡ್ಯ ಜಿಲ್ಲಾದ್ಯಂತ ಸಮಸ್ತ ಸ್ಟಾರ್ ಮಂಡ್ಯ ಟಿವಿ ಪ್ರಿಯ ವೀಕ್ಷಕರಿಗೆ ತುಂಬ ಹೃದಯದ ಅಭಿನಂದನೆಗಳು. ಪ್ರಿಯ ವೀಕ್ಷಕರೇ, ನೀವು ಈಗಾಗಲೇ ನಮ್ಮ ವಾಹಿನಿಯಲ್ಲಿ ಬರ್ತಾ ಇರತಕ್ಕಂಥ ಕಾಮಿಡಿ ಪಂಚ್ ರಿಯಾಲಿಟಿ ಶೋ ಕಾರ್ಯಕ್ರಮವನ್ನು ತುಂಬ ಹೃದಯದಿಂದ ಭಾಳ ಅದ್ಭುತವಾಗಿ ನೋಡಿ ಮನರಂಜನೆ ಮಾಡ್ತಾ ಇದ್ದೀರ ಅಂತ ನಮಗೆ ಗೊತ್ತು. ಆದರೆ 25ನೇ ಎಪಿಸೋಡ್ ನಾವು ಈಗಾಗಲೇ ಮುಟ್ಟಿದ್ದೀವಿ. 25ನೇ ಎಪಿಸೋಡ್ ಮುಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ಒಂದು ಟೋಕನ್ ಕೂಪನನ್ನು ಕೊಟ್ಟು ಬಂದಿದ್ದೇವೆ. ಆ ಕೂಪನ್ಗಳ ನಂಬರನ್ನು 25ನೇ ಎಪಿಸೋಡ್ನಲ್ಲಿ ಡ್ರಾ ಮಾಡ್ತೀವಿ ಅಂತ ಕೂಡ ನಿಮಗೆ ನಾವು ತಿಳಿಸಿದ್ದೇವೆ. ಅದೇ ರೀತಿ ನಾವು ಇಂದಿಗೆ ಡ್ರಾ ಪ್ರಾರಂಭ ಮಾಡ್ತಾ ಇದ್ದೇವೆ. 25ನೇ ಎಪಿಸೋಡ್ನಲ್ಲಿ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರ ಕೂಪನ್ ನಂಬರನ್ನು ಇಲ್ಲಿ ಹಾಕಿದ್ದೇವೆ, ಇಲ್ಲಿ ಎಲ್ಲರೂ ಕೂಡ ನೋಡ್ಬೋದು. ಇದರಲ್ಲಿ 138 ಜನದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅಭಿಮಾನಿಗಳ ಒಂದು ನಂಬರ್ ಕೂಪನ್ ಕೂಡ ಇದರಲ್ಲಿದೆ. ಈ ಕೂಪನ್ನನ್ನು ನಾವು ಎಲ್ಲ ಒಟ್ಟಿಗೆ ಪರಿಗಣನೆ ಮಾಡಿ ಈ ಟೋಕನ್ ಮಾಡಿ ಈ ಬಾಕ್ಸ್ನಲ್ಲಿ ಹಾಕಿದ್ದೇವೆ. ಇದೀಗ ನಾವು ಒಂದು ಡ್ರಾನ ಪ್ರಾರಂಭ ಮಾಡ್ತೀವಿ. ಇದರಲ್ಲಿ ವಿಜೇತರಾದಂಥವರಿಗೆ ಸೂಕ್ತವಾದಂಥ ಬಹುಮಾನ ಇರ್ತದೆ. ಜೊತೆಯಲ್ಲಿ 25ನೇ ಎಪಿಸೋಡಲ್ಲಿ ಎಷ್ಟು ಜನ ವಿಜೇತರಾಗ್ತಾರೆ ಅದರಲ್ಲಿ ಮತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ರಿಯ ವೀಕ್ಷಕರೇ, ಇದೊಂದು ಚಿಕ್ಕ ಬಾಕ್ಸ್ ಇದೆ, ಇದೇನಿರ್ಬೋದು, ಮತ್ತು ಇದೊಂದು ದೊಡ್ಡ ಬಾಕ್ಸ್ ಇದೆ, ಇದೇನಿರ್ಬೋದು ಅಂತಕ್ಕಂಥ ಕುತೂಹಲ ನಿಮ್ಗೆ ಆಗಬೇಕು. ಅದು ಒಂದು ವಿಭಿನ್ನ ರೀತಿಯಾದಂಥ ಒಂದು ಆಕರ್ಷಕ ಕೊಡುಗೆಯನ್ನು ನಾವು ಕೊಡ್ತಾ ಇದ್ದೀವಿ. ಪ್ರಿಯ ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ದೀರಾ ಈ ಬಾಕ್ಸ್ನಲ್ಲಿ ಏನಿದೆ, ಕೂಪನ್ಗಳು. ಇದನ್ನು ಡ್ರಾ ಮಾಡ್ತೀವಿ. ಇದನ್ನು ಡ್ರಾ ಮಾಡಿದಂಥ ವಿಜೇತರ ಒಂದು ನಂಬರನ್ನು ಹೆಸರನ್ನು ನಾವು ಅಲ್ಲೇ ಪ್ರಸ್ತುತಪಡಿಸಿ ಅದನ್ನು ಮತ್ತೆ ಫೋಲ್ಡ್ ಮಾಡಿ ಈ ಬಾಕ್ಸ್ನೊಳಗಡೆ ಹಾಕ್ತೀವಿ. 25ನೇ ಎಪಿಸೋಡ್ನಲ್ಲಿ ಎಷ್ಟು ಜನನ ನಾವು ಡ್ರಾ ಮಾಡ್ತೀವಿ ಅಷ್ಟು ಜನಗಳ ಒಂದು ಕಾರ್ಡನ್ನು ಇದರೊಳಗಡೆ ಶೇಖರಣೆ ಮಾಡ್ತೀವಿ. ಮತ್ತೆ ವಿಜೇತರಾದಂಥವರು ಅವರ ಹೆಸರು ಎಲ್ಲನೂ ಕೂಡ ಪ್ರಸ್ತುತಪಡಿಸಿ ಇದರೊಳಗಡೆ ಹಾಕ್ತೀವಿ. ಮತ್ತೆ ಪ್ರಿಯ ವೀಕ್ಷಕರೇ, ಇದರಿಂದ ಇಬ್ಬರನ್ನು ಮಾತ್ರ ಆಯ್ಕೆ ಮಾಡ್ತೀವಿ. ಆ ಇಬ್ಬರನ್ನ ಏನಕ್ಕೆ ಆಯ್ಕೆ ಮಾಡ್ತೀವಿ ಅಂತ ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇದರಿಂದ ಆಯ್ಕೆ ಮಾಡಿದಂಥ ಇಬ್ಬರನ್ನು ಸ್ಟಾರ್ ಮಂಡ್ಯ ಟಿವಿ ಅವಾರ್ಡ್ ವಿನ್ನರ್ ದಿನಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ. 25ನೇ ಎಪಿಸೋಡ್ನಲ್ಲಿ ಎಷ್ಟು ಜನ ಆಯ್ಕೆ ಆಗಿರ್ತಾರೆ ಅಷ್ಟೂ ಜನಗಳಲ್ಲಿ ಇಬ್ಬರನ್ನ ನಾವು ಆಯ್ಕೆ ಮಾಡ್ತೀವಿ. ಆ ಆಯ್ಕೆ ಮಾಡಿದಂಥವ್ರನ್ನ 100ನೇ ದಿನದ ಎಪಿಸೋಡ್ವರೆಗೂ ನಾವು ಕೊಂಡ್ಕೊಂಡು ಹೋಗ್ತೀವಿ. ಈ ಇಬ್ಬರನ್ನ ನಾವು ಈ ಇದರಲ್ಲಿ ಇಬ್ಬರು ಆಯ್ಕೆ ಆದವರ ಹೆಸರನ್ನು ಹೇಳಿ ನಂಬರನ್ನು ಹೇಳಿ ಅವರಿಗೆ ತಿಳಿಪಡಿಸಿ ಆ ಇಬ್ಬರ ಹೆಸರು ಮತ್ತು ನಂಬರನ್ನು ಈ ಚಿಕ್ಕದಾದ ಬಾಕ್ಸ್ಗೆ ಹಾಕ್ತೀವಿ. ಈ ಚಿಕ್ಕದಾದ ಬಾಕ್ಸ್ಗೆ ಹಾಕಿ ಇದನ್ನು 100 ದಿನಗಳವರೆಗೆ ಅಂದರೆ 50ನೇ ಎಪಿಸೋಡು ನಡೆಯುತ್ತಿದ್ದಾಗೆ ಮತ್ತೆ ಒಂದು ಡ್ರಾ ಮಾಡ್ತೀವಿ. ಆ ಡ್ರಾನಲ್ಲಿ ವಿಜೇತಾದಂಥವರಿಗೆ ಬಹುಮಾನವನ್ನು ಕೊಟ್ಟು ಅದರಲ್ಲಿ ಇಬ್ಬರನ್ನ ಆಯ್ಕೆ ಮಾಡಿಕೊಂಡು ಈ ಬಾಕ್ಸ್ನೊಳಗಡೆ ಹಾಕ್ತೀವಿ. 75ನೇ ದಿನದಲ್ಲಿ ಮತ್ತೆ ಡ್ರಾ, ಅದರಲ್ಲಿ ಇಬ್ಬರು ಬರ್ತಾರೆ. 100ನೇ ದಿನಕ್ಕೆ ಇಬ್ಬರು ಡ್ರಾ ಮಾಡ್ತೀವಿ. ಒಟ್ಟು 8 ಜನ ವಿಜೇತರ ಕೂಪನ್ಗಳು ಇದರಲ್ಲಿರ್ತವೆ. ಆ 8 ಜನ ವಿಜೇತರ ಕೂಪನ್ನಲ್ಲಿ ಅದೃಷ್ಟ ಶಾಲಿಗಳಾದ ಇಬ್ಬರನ್ನು ಇಲ್ಲಿ ನಮ್ಮ ವಾಹಿನಿಯ ವ್ಯವಸ್ಥಾಪಕರು ಬಹಳ ಅದ್ಭುತವಾಗಿ ಆಯ್ಕೆ ಮಾಡ್ತಾರೆ. ಅವರನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಯಾವ ಅದೃಷ್ಟ ಶಾಲಿಗಳಾಗ್ತಾರೆ, ಯಾರು ಇದರಲ್ಲಿ ವಿಜೇತರಾಗ್ತಾರೆ, ಆ ಇಬ್ಬರು ಅದೃಷ್ಟ ಶಾಲಿಗಳಿಗೆ ಸ್ಟಾರ್ ಮಂಡ್ಯ ಟಿವಿ ಅವಾರ್ಡನ್ನು ಕೊಟ್ಟು ಸೂಕ್ತ ಬಹುಮಾನವನ್ನು ಕೊಟ್ಟು ಆ ಇಬ್ಬರಿಗೆ ಬಿರುದನ್ನು ಕೊಡಲಾಗ್ತದೆ. ನಮ್ಮ ಸ್ಟಾರ್ ಮಂಡ್ಯ ಟಿವಿ ವಾಹಿನಿಯ ವತಿಯಿಂದ ಹಾಗೂ ಸ್ಟಾರ್ ಮಂಡ್ಯ ಟಿವಿ ವಾಹಿನಿಯ ವ್ಯವಸ್ಥಾಪಕರ ರಘುಗೌಡರ ವತಿಯಿಂದ ಈ ಎಲ್ಲ ಒಂದು ಬಹುಮಾನದ ಒಂದು ಶಿಸ್ತುಗಳು ಇದೆಲ್ಲ ನಿಮ್ಮ ಮನರಂಜನೆಗೋಸ್ಕರ. ಪ್ರಿಯ ವೀಕ್ಷಕರೇ, ಮತ್ತೆ ನಿಮ್ಮೆಲ್ಲ ಮನೆ ಬಾಗಿಲಿಗೆ ನಾವು ಬರ್ತಾ ಇರ್ತೀವಿ, ಚಿತ್ರೀಕರಣವನ್ನು ಮಾಡ್ತಾ ಇರ್ತೀವಿ. ನಿಮ್ಮೆಲ್ಲರ ಸಹಕಾರ ನಮಗಿರಲಿ ಅಂತ ಹೇಳ್ತಾ ಈ ಮೊದಲನೇ ಡ್ರಾ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾರಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ, ಹೇಗೆ ಪ್ರಾರಂಭ ಮಾಡ್ತೀವಿ, ಯಾವ ಉನ್ನತವಾದಂಥ ವ್ಯಕ್ತಿಗಳು ಈ ಡ್ರಾನಲ್ಲಿ ಭಾಗವಹಿಸ್ತಾರೆ, ಈ ಡ್ರಾನಲ್ಲಿ ನಾವು ಅವ್ರನ್ನ ಭಾಗವಹಿಸ್ಕೋತೀವಿ ಅಂತಕ್ಕಂಥದ್ದನ್ನು ನೋಡಿ ಆನಂದಿಸೋಣ, ಬನ್ನಿ. ಪ್ರಿಯ ವೀಕ್ಷಕರೇ, 25ನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥ ಕಾಮಿಡಿ ಪಂಚ್ನ ನಮ್ಮ ಕಾರ್ಯಕ್ರಮದ ಡ್ರಾ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಡ್ರಾ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ 6 ಜನ ವಿಜೇತರಿಗೆ ಟೋಕನನ್ನು ಆಯ್ಕೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಯಾರು ಗೊತ್ತಾ? ಮಂಡ್ಯ ನಗರದ ಹೊರಳು ಸರ್ಕಲ್ನ
ಮಂಡ್ಯ ಚಿಕ್ಕಮಂಡ್ಯ ಕೆರೆಯಲ್ಲಿ ಶಿವ ಪಾರ್ವತಿ ಟ್ರೇಡರ್ಸ್ನ ಮಾಲೀಕರಾದಂಥ ಮಹಾದೇವ ಸ್ವಾಮಿಯವರು ಹಾಗೂ ಮಲ್ಲು ಸ್ವಾಮಿಯವರು ಬನ್ನಿ, ಅವರನ್ನು ಆಹ್ವಾನಿಸಿ ಅವರ ಅಮೃತಸದಿಂದ ಡ್ರಾ ಸಂದರ್ಭವನ್ನು ಪ್ರಾರಂಭ ಮಾಡೋಣ. ಪ್ರಿಯ ವೀಕ್ಷಕರೇ ಬನ್ನಿ, 25ನೇ ಎಪಿಸೋಡ್ನ ಡ್ರಾನಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಜೊತೆ ಶಿವ ಪಾರ್ವತಿ ಟ್ರೇಡರ್ಸ್ ಹಾಗೂ ಕೊಬ್ಬರಿ ವ್ಯಾಪಾರಿಗಳಾದಂಥ ಉನ್ನತವಾದಂಥ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಅವರ ಅಮೃತಹಸ್ತದಿಂದ 25ನೇ ಎಪಿಸೋಡ್ಗೆ ಕಾಲಿಟ್ಟಿರ್ತಕ್ಕಂಥ ನಮ್ಮ ಕಾಮಿಡಿ ಪಂಚ್ ಧಾರಾವಾಹಿಯ ಬಹುಮಾನವನ್ನು, ಬಹುಮಾನದ ಕೂಪನ್ಗಳನ್ನು ನಾವು ಡ್ರಾ ಮಾಡಿಸ್ತಾ ಇದ್ದೇವೆ. ಮೊದಲನೆಯದಾಗಿ ಶಿವ ಪಾರ್ವತಿ ಟ್ರೇಡರ್ಸ್ ಕೊಬ್ಬರಿ ಅಂಗಡಿ ಇವರ ವತಿಯಿಂದ 6 ಜನರಿಗೆ, ಇಬ್ಬರು ಮಾಲೀಕರಾದಂಥ ಮಾಲೀಕರು 3 ಜನರಿಗೆ ಒಂದು ಡ್ರಾನ ಮಾಡ್ತಾರೆ. ಅವರ ಅಮೃತಹಸ್ತದಿಂದ ವಿಜೇತರಾದಂಥ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕಲಾವಿದರು ಯಾರು ವಿಜೇತರಾಗ್ತಾರೆ, ಯಾರು ಅದೃಷ್ಟಶಾಲಿಗಳು ಅಂತಕ್ಕಂಥದ್ದನ್ನು ನೋಡೋಣ. ಬನ್ನಿ, ಮೊದಲಿಗೆ ಶಿವ ಪಾರ್ವತಿ ಟ್ರೇಡರ್ಸ್ನ ಮಾಲೀಕರಾದಂಥ ಇಬ್ಬರು ಜೋಡಿ ಜೀವಗಳನ್ನು ಮಾತಾಡಿಸೋಣ. ಅದಾದ ನಂತರ ಒಬ್ಬರಿಂದ ಒಬ್ಬರ ಕೈಯಲ್ಲಿ ನಾವು ಅದೃಷ್ಟಶಾಲಿಗಳ ಆಯ್ಕೆಯನ್ನು ಮಾಡೋಣ. ಬನ್ನಿ ಪ್ರಿಯ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಮಹಾದೇವ ಸ್ವಾಮಿ ಅಂತ. ಸರ್, ನಿಮಗೆ ಮತ್ತು ನಿಮ್ಮ ಹೆಸರಿಗೆ ನಮ್ಮ ಹೃದಯಪೂರ್ವಕ ನಮನಗಳು. ನಾವು ಬಂದು ನಿಮ್ಮನ್ನು ನಾವು ಕೇಳಿಕೊಂಡಾಗ ನಿಮಗೆ ನಾವು ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ. ನಿಮ್ಮ ಒಂದು ಡ್ರಾ ಫಂಕ್ಷನ್ನಲ್ಲಿ ನಾವು ಭಾಗವಹಿಸ್ತೀವಿ. ನಮ್ಮಿಂದ 6 ಜನ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೆ ಸೂಕ್ತವಾದಂಥ ಬಹುಮಾನ ಕೊಡ್ತೀವಿ. ನೀವು ಮಾಡ್ಕೊಳ್ಳಿ ಸರ್ ಅಂತ ನಮಗೆ ಸಹಕಾರ ಕೊಟ್ಟಿದ್ದೀರಾ. ಸರ್, ಅಂದಾಗೆ ತಮ್ಮ ಒಂದು ಈ ಬಿಸ್ನೆಸ್ಸು ಎಷ್ಟು ದಿನಗಳಿಂದ ಮಾಡ್ತಾಯಿದ್ದೀರಾ? ನಾವು ಆವಾಗಲೇ 7-8 ವರ್ಷ ಆಯಿತು. 7-8 ವರ್ಷದಿಂದ ಮಾಡ್ತಾಯಿದ್ದೀವಿ. ಇಬ್ರು ಒಟ್ಟಾರೆ ಮಾಡ್ತಾಯಿದ್ರು? ಇಬ್ರು ಪಾರ್ಟ್ನರೇ. ಇವರು ಮಲ್ಲು ಸ್ವಾಮಿ, ನಾನು ಮಹಾದೇವ ಸ್ವಾಮಿ ಅಂತ. ಇಬ್ರು ಸ್ವಾಮಿಗಳೇ ಪಾರ್ಟ್ನರ್ಶಿಪ್ ಆಗಿ ಮಾಡ್ತಾಯಿದ್ರ. ಅಂದಾಗೆ ಇಬ್ರು ಅಣ್ಣ ತಮ್ಮಂದಿರ ಇಲ್ಲ ಸಂಬಂಧಿಕರ? ರಿಲೇಷನ್, ದೂರ ರಿಲೇಷನ್. ಆದರೂ ಒಟ್ಟಾರೆ ಒಂದು ಯಾವುದೇ ಗೊಂದಲವಿಲ್ಲದೆ ಚೆನ್ನಾಗಿ ಮಾಡ್ಕೊಂಡು 30 ವರ್ಷದಿಂದ ಪಾರ್ಟ್ನರ್. ಮೊದಲು ಅಕ್ಕಿ ವ್ಯಾಪಾರ ಮಾಡ್ತಿದ್ವಿ, ಇವಾಗ ಕೊಬ್ಬರಿ ಮಾಡ್ತಾಯಿದ್ದೀವಿ. ಆದರೂ ಅಂದಾಗೆ ನಮಗೆ ತುಂಬ ಸಂತೋಷ ಸರ್. ನಾವು ನಿಮ್ಮನ್ನು ಸಂದರ್ಶನ ಮಾಡೋಕೆ ಬಂದಾಗ ನೀವು ಇಬ್ಬರೂ ಒಬ್ಬರನ್ನ ಒಬ್ಬರು ಮಾತಾಡಿ ಇಬ್ಬರ ಒಂದು ತೀರ್ಮಾನವನ್ನು ತೆಗೆದುಕೊಂಡು ನಮಗೆ ಒಂದು ಒಪಿನಿಯನ್ ಕೊಟ್ಟಿದ್ದೀರಾ, ಅವತ್ತೇ ಗೊತ್ತಾಯಿತು. ಅಂದಾಗೆ ತುಂಬ ಧನ್ಯವಾದಗಳು ಸರ್. ನಿಮ್ಮ ಒಗ್ಗಟ್ಟು ಇದೇ ರೀತಿ ಇರಲಿ ಅಂತ ಹೇಳ್ತಾ ನಾವು ಸಂತೋಷ ಪಡ್ತೀವಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಮಲ್ಲು ಸ್ವಾಮಿ ಅಂತ. ತಮ್ಮ ಹೆಸರು ಮಲ್ಲು ಸ್ವಾಮಿ. ತಮ್ಮ ಸ್ನೇಹಿತರ ಹೆಸರು ಮಹಾದೇವ ಸ್ವಾಮಿ. ಹೌದು ಹೌದು. ಸರ್, ನಿಮ್ಮ ಹೆಸರುಗಳು ಸೂಕ್ತವಾಗಿದೆ, ಮತ್ತು ನಿಮ್ಮ ಅಂಗಡಿಗೆ ಬಿಸ್ನೆಸ್ಗೆ ಇಟ್ಟಿರ್ತಕ್ಕಂಥ ದೇವರ ಹೆಸರು ಕೂಡ ಭಾಳ ಚೆನ್ನಾಗಿದೆ ಅಂತ ಹೇಳ್ತಾ ತಮ್ಮ ಬಿಸ್ನೆಸ್ನಲ್ಲಿ ಯಾವುದೇ ಗೊಂದಲಗಳಿಲ್ಲ? ಯಾವುದೂ ಇಲ್ಲ. ಈ ನಾವು 30 ವರ್ಷದಿಂದ ಭತ್ತ ಅಕ್ಕಿ ವ್ಯಾಪಾರ ಮಾಡ್ತಾಯಿದ್ದೋ, ಅದು ಸ್ವಲ್ಪ ಇದಾಯ್ತಲೇ ಇದನ್ನು ಚಾಲೂ ಮಾಡ್ಕೊಂಡು. ಯಾವುದು ಕೊಬ್ಬರಿ ವ್ಯಾಪಾರಿ. ಮೊದಲೆಲ್ಲ ನಾಗಮಂಗಲ ತಿಪ್ಟೂರಿಗೆಲ್ಲ ತಗೋಯ್ತಾ ಇದ್ದರು. ಇವಾಗ ಮಂಡ್ಯದಲ್ಲೇ ಆದ್ದರಿಂದ ರೈತರಿಗೂ ಭಾಳ ಅನುಕೂಲ. ನಾವು ತೂಕ ಕರೆಕ್ಟಾಗಿ ಹಾಕ್ತಾಯಿದ್ದೀವಿ. ನ್ಯಾಯ ಬೆಲೆ ಇವಾಗ ನಿನ್ನೆ 122 ಆಗಿರೋದ್ರಿಂದ 122 ಬಿಲ್ ಹಾಕ್ಕೊಡ್ತಾಯಿದ್ದೀವಿ. ರೈತರು ಏನಂದರೆ ಕಾಯಿ ಕೌಟು ಇವು ಎತ್ಕೊ ಬರ್ದೆ ಕ್ಲೀನಾಗಿ ತಂದರೆ ಅದೇ ರೇಟ್ ಸಿಗುತ್ತೆ ನಮ್ಮಲ್ಲಿ. ಅದೇ ರೇಟ್ ಸಿಗುತ್ತೆ. ನೀವು ರೈತರಿಗೆ ತೊಂದರೆ ಇಲ್ಲದೆ ಇರತಕ್ಕಂಥ ಉತ್ತಮವಾದ ಬೆಲೆ ಕೊಟ್ಟು ಅವ್ರಿಗೆ ಖರೀದಿ ಮಾಡ್ತೀವಿ. ತುಂಬ ಧನ್ಯವಾದಗಳು ಸರ್. ಸರ್, ನಾವು ಇವಾಗ ನಿಮ್ಮನ್ನು ಬಂದು ಕೇಳಿದ್ವು ಸ್ಟಾರ್ ಮಂಡ್ಯ ಟಿ ವಿ ವಾಹಿನಿ ಕಡೆಯಿಂದ ಈ ಥರ ಒಂದು ಡ್ರಾ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸರ್. ಮಂಡ್ಯ ಜಿಲ್ಲಾದ್ಯಂತ ಜನಕ್ಕೆ ನೀವು ಸೂಕ್ತವಾದಂಥ ಒಂದು ಬಹುಮಾನ ಕೊಡಿ ಅಂತ ನಾವು ಕೇಳಿದಾಗ ನಿಮ್ಗೆ ಏನು ಅನ್ನಿಸ್ತು ಸರ್? ಏನನ್ನಿಸಿಲ್ಲ, ಒಳ್ಳೆಯದು. ಇದು ಪ್ರಚಾರ ಆಗುತ್ತೆ, ನಮಗೂ ನಿಮಗೂ ಅನುಕೂಲ ಆಗ್ಬೋದು, ನಮಗೂ ರೈತರಿಗೆ ಕೊಬ್ಬರಿ ತರೋದಕ್ಕೆ ಹಳ್ಳಿಗಳಿಂದ ಇಂಥ ಮಂಡಿ ಇದೆ ಮಂಡ್ಯದಲ್ಲಿ ಅಂತ ನಿಮ್ಮ ಟಿ ವಿ ಮುಖಾಂತರ ತಿಳಿಯುತ್ತಿದೆ. ತಮಗೆ ಏನು ಅನ್ನಿಸ್ತು ಸರ್? ಅದೇ ಸ್ವಲ್ಪ ಪ್ರಚಾರ ಆಗಲಿ ಅನ್ನೋದೊಂದಿದೆ. ಆಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ. ಒಂದು 4 ಜನಕ್ಕೆ ನಾವು ಕೊಟ್ಟಾಗ ನಮಗೂ ಒಂದು ಅದು ಇದು ಶ್ರೇಯಸ್ಪದಂಗಾಗುತ್ತೆ. ತುಂಬ ಧನ್ಯವಾದಗಳು ಸರ್. ಪ್ರಿಯ ವೀಕ್ಷಕರೇ ಬನ್ನಿ, ಈಗ ನಾವು ಡ್ರಾ ಮಾಡೋದಕ್ಕೆ ಹೋಗೋಣ. ನೋಡಿ ಪ್ರಿಯ ವೀಕ್ಷಕರೇ, ಇಂಡಿಯಾ ನಗರದ ಒರಳು ಸರ್ಕಲ್ನ ಹತ್ತಿರ ಚಿಕ್ಕಮಂಡ್ಯ ಕೆರೆಯಲ್ಲಿ ಭಾಳ ಅದ್ಭುತವಾಗಿ ಮಿನುಗ್ತಾ ಇರ್ತಕ್ಕಂಥ ಶಿವ ಪಾರ್ವತಿ ಟ್ರೇಡರ್ಸ್
ಕೊಬ್ಬರಿ ಅಂಗಡಿ ಹಾಗೂ ಕೊಬ್ಬರಿ ವ್ಯಾಪಾರಿಗಳಾದಂಥ ಇಬ್ಬರು ಜೋಡಿ ಜೀವಗಳ ಒಂದು ಸಂದರ್ಶನವನ್ನು ನಿಮಗೆ ಮಾಡಿಕೊಟ್ಟಿದ್ದೇವೆ. ನಿಮ್ಮೆಲ್ಲರ ಒಂದು ಸಹಕಾರ ಅವ್ರ ಮೇಲಿರಲಿ, ಶಿವಪಾರ್ವತಿ ಆಶೀರ್ವಾದ ನಿಮ್ಮ ಮೇಲಿರಲಿ, ಶಿವಪಾರ್ವತಿ ಟ್ರೇಡರ್ಸ್ ಮೇಲೆ ನಿಮ್ಮೆಲ್ಲರ ಗಮನ ಇರಲಿ ಅಂತ ನಾನು ಹೇಳ್ತಾ ಏನಂತಾಗಿ 6 ಜನ ಅದೃಷ್ಟಶಾಲಿಗಳ ಒಂದು ಹೆಸರನ್ನು ಆಯ್ಕೆ ಮಾಡೋಣ. ಆ 6 ಜನ ಅದೃಷ್ಟಶಾಲಿಗಳ ಹೆಸರು, 6 ಜನ ಅದೃಷ್ಟಶಾಲಿಗಳು ಯಾರಾಗ್ತಾರೆ ನೋಡೋಣ, ಬನ್ನಿ. ಆ 6 ಜನ ಅದೃಷ್ಟಶಾಲಿಗಳ ಒಂದು 3 ಜನಗಳನ್ನು ನಮ್ಮ ಶಿವಪಾರ್ವತಿ ಟ್ರೇಡರ್ಸ್ ಮಾಲೀಕರಾದಂಥ ಮಾದೇವಸ್ವಾಮಿ ಅವರು ಆಯ್ಕೆ ಮಾಡ್ತಾರೆ. ಹಾಗೆ ಇನ್ನು 3 ಜನಗಳನ್ನು ಶಿವಪಾರ್ವತಿ ಟ್ರೇಡರ್ಸ್ ಮಾಲೀಕರಾದಂಥ ಮಲ್ಲುಸ್ವಾಮಿ ಅವರು ಆಯ್ಕೆ ಮಾಡ್ತಾರೆ. ಬನ್ನಿ ಪ್ರಿಯ ವೀಕ್ಷಕರೇ, ನೋಡೋಣ ಕಾಮಿಡಿ ಪಂಚ್ನ ಡ್ರಾ ಪಂಚ್ನ. ಮೊದಲನೆಯದಾಗಿ 3 ಜನ 6 ಜನ ಅದೃಷ್ಟಶಾಲಿಗಳು ಯಾರಾಗ್ತಾರೆ ಅನ್ನೋದನ್ನು ನೋಡೋಣ, ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಅಮೃತ ಹಸ್ತದಿಂದ ನಮ್ಮ ಕಾಮಿಡಿ ಪಂಚ್ ಕಾರ್ಯಕ್ರಮದ 25ನೇ ಎಪಿಸೋಡ್ನ ಒಂದು ನಾವು ಕೊಡ್ತಾ ಇರತಕ್ಕಂಥ ಡ್ರಾ ಪಂಚ್ನ ಒಂದು ಡ್ರಾನ 3 ಜನ ಅದೃಷ್ಟಶಾಲಿಗಳ ಹೆಸರನ್ನು ನೀವು ಆಯ್ಕೆ ಮಾಡಬೇಕಾಗ್ತದೆ. ಸರ್ ನೀವು ತುಂಬು ಹೃದಯದಿಂದ 3 ಜನ ಅದೃಷ್ಟಶಾಲಿಗಳ ಹೆಸರನ್ನು ನೀವು ಆಯ್ಕೆ ಮಾಡಿ ಸರ್. ಮೊದಲನೇದಾಗಿ ಡಬ್ಬವನ್ನು ಚೆನ್ನಾಗಿ ಕುಲುಕಬೇಕಾಗ್ತದೆ. ಹಾಗೆ ಮಂಡ್ಯ ಜಿಲ್ಲಾದ್ಯಂತ ಸಮಸ್ತ ಜನತೆಗಳಿಗೆ 3 ಡ್ರಾನ ಮಾಡ್ತಾ ಇದ್ದಾರೆ ನಮ್ಮ ಮಾದೇವಸ್ವಾಮಿ ಅವರು. ಮೊದಲನೇ ಡ್ರಾ ಯಾವುದಾಗಿದೆ, ಯಾರು ಅದೃಷ್ಟಶಾಲಿಗಳಿಗೆ ಬಂದಿದೆ ಅನ್ನೋದನ್ನು ನೋಡೋಣ. ಡಿ ಎಲ್ ರಾಮೇಗೌಡ, 3ನೇ ಹಂತ, ವಿಜಯನಗರ, ಮೈಸೂರು. ಪ್ರಿಯ ವೀಕ್ಷಕರೇ, ಕಾಮಿಡಿ ಪಂಚ್ನ ಮೊದಲನೇ ಡ್ರಾ ಪಂಚ್ನಲ್ಲಿ ವಿಜೇತರಾಗಿರ್ತಕ್ಕಂಥವರು ರಾಮೇಗೌಡರು. ನಂಬರ್ 71 ನಂಬರ್, ಟೋಕನ್ ನಂಬರ್ 71, ಬಿ ಎಲ್ ರಾಮೇಗೌಡರು ಮೊದಲನೇ ವಿಜೇತರಾಗಿ ಆಯ್ಕೆಯಾಗಿದ್ದಾರೆ. ಮತ್ತೆ ಇನ್ನೊಂದು ನಂಬರ್ನ ಡ್ರಾ ಮಾಡಿ ಸರ್. ಯಾರಾಗಿದ್ದಾರೆ ಅದೃಷ್ಟಾಲಿಗಳನ್ನು ನೋಡೋಣ. ಸುನೀಲ್, MH, ಮಾರುತಿ ಜನರಲ್ ಸ್ಟೋರ್, ಆಡ್ಲಿ. ಪ್ರಿಯ ವೀಕ್ಷಕರೇ, ಶಿವಪಾರ್ವತಿ ಟ್ರೇಡರ್ಸ್ನ ಮಾಲೀಕರಾದಂಥ ಮಾದೇವಸ್ವಾಮಿ ಅವರು 2ನೇ ಕೂಪನನ್ನು ಎತ್ತಿದ್ದಾರೆ. ಈ 2ನೇ ಕೂಪನ್ನಲ್ಲಿ ಕೂಪನ್ ನಂಬರ್ 46 ಸುನೀಲ್, MH ಸುನೀಲ್, ಮಾರುತಿ ಜನರಲ್ ಸ್ಟೋರ್, ಆಡ್ಲಿ ಸರ್ಕಲ್. ಹಾಗೆ 3ನೇ ನಂಬರ್ಗೆ ಆಯ್ಕೆ ಮಾಡ್ತಾ ಇದ್ದಾರೆ, ಯಾವ ಅದೃಷ್ಟ ಶಾಲಿಗಳಿಗೆ ಆಯ್ಕೆ ಆಗ್ತಾರೆ ಅನ್ನೋದನ್ನು ನೋಡೋಣ, ಬನ್ನಿ. ಗೋಪಾಲ್ ರಾವ್ ಬಸರಾಳು, ಅವರ ಟೋಕನ್ ನಂಬರ್ 85, ಗೋಪಾಲ್ ರಾವ್ ಬಸರಾಳು ಇವರು ಕೂಡ ಆಯ್ಕೆಯಾಗಿದ್ದಾರೆ. ಮತ್ತೆ 3 ಜನರ ಒಂದು ಡ್ರಾನ ಪ್ರಾರಂಭ ಮಾಡ್ತಾ ಇದ್ದೀವಿ. ಶಿವಪಾರ್ವತಿ ಟ್ರೇಡರ್ಸ್ನ ಮಾಲೀಕರಾದಂಥ ಮಲ್ಲುಸ್ವಾಮಿ ಅವರ ಅಮೃತಹಸ್ತದಿಂದ ಮತ್ತೆ 3 ಜನರ ಚೀಟಿಯನ್ನು ಹೆಚ್ಚಿಸ್ತಾ ಇದ್ದೀವಿ. ಯಾರು ವಿಜೇತರಾಗ್ತಾರೆ, ಯಾರು ಅದೃಷ್ಟಶಾಲಿಗಳು ಅನ್ನೋದನ್ನು ಕಾದು ನೋಡೋಣ, ಯಾರಾಗಿದ್ದಾರೆ ನೋಡೋಣ. ಸತೀಶ್, ಬೂಕನ್ಕೆರೆ, KR ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. 5ನೇ ಟೋಕನ್ ನಂಬರ್ ಆಯ್ಕೆಯಾಗಿದ್ದು ಸತೀಶ್ ರವರು, ಬೂಕನ್ಕೆರೆ, KR ಪೇಟೆ ತಾಲೂಕು. ಆ ಪ್ರಿಯ ವೀಕ್ಷಕರೇ, 4 ಜನ ವಿಜೇತರಾಗಿದ್ದಾರೆ. 4 ಜನ ಕೂಡ ಮಂಡ್ಯ ನಗರದ ಸುತ್ತಮುತ್ತಲಿನ ಜನರಾಗಿದ್ದು ಈಗ 5ನೇ ಕೂಪನನ್ನು ಎತ್ತೋದಕ್ಕೆ ನಮ್ಮ ಮಾಲೀಕರು ಬರ್ತಾ ಇದ್ದಾರೆ. ನೋಡೋಣ ಯಾರು ವಿಜಯಶಾಲಿ ಆಗ್ತಾರೆ ಅಂತ ಅಂತಕ್ಕಂಥದ್ದನ್ನು ನೋಡೋಣ. ಈಗ ಓಪನ್ ಮಾಡ್ತಾ ಇದ್ದಾರೆ, ಅವರ ಬಾಯಿಲಿಂದನೇ ಕೇಳೋಣ. 10 ನಂಬರ್, ಎಸ್ ಸಿದ್ದೇಗೌಡರು, ಪಾಂಡುಪುರ, ಮಂಡ್ಯ ಜಿಲ್ಲೆ. ಎಸ್ ಸಿದ್ದೇಗೌಡರು ಅವರ ಕೂಪನ್ ನಂಬರ್ 10 ಪಾಂಡುಪುರದವರು, ಇವರು ಕೂಡ ಆಯ್ಕೆಯಾಗಿರ್ತಾರೆ. ಆರನೆಯದಾಗಿ ಚೀಟಿಯನ್ನು ಎತ್ತಾ ಇದ್ದಾರೆ, ಯಾರು ವಿಜೇತರು ಅಂತಕ್ಕಂಥದ್ದನ್ನು ನಾವು ನೋಡೋಣ, ಬನ್ನಿ. ಈಗ ನೋಡ್ತಾ ಇದ್ದಾರೆ, ಚೀಟಿ ಓಪನ್ ಮಾಡ್ತಾ ಇದ್ದಾರೆ, ಯಾರು ವಿಜೇತರಾಗಿರ್ಬೋದು. 111 ನಂಬರ್, ಜಗದೀಶ್ ಒಳಲು. 111ನೇ ನಂಬರ್ನವರು ವಿಜೇತರಾಗಿರ್ತಾರೆ, ಜಗದೀಶ್ ರವರು ಒಳಲು ಗ್ರಾಮದಿಂದ. ಈಗ ನಡೆದಂಥ ಡ್ರಾನಲ್ಲಿ 6 ಜನ ವಿಜೇತರಾಗಿರ್ತಾರೆ. 6 ಜನ ಕೂಡ ನಾವು ಈಗಾಗಲೇ ಹೆಸರನ್ನ ಹೇಳಿದ್ದೇವೆ, ಅವರನ್ನು ರೆಸಿಪ್ಟ್ ನಂಬರ್ನು ಕೂಡ ಹೇಳಿದ್ದೇವೆ. ಶಿವಪಾರ್ವತಿ ಟ್ರೇಡರ್ಸ್ನ ಮಾಲೀಕರ ಅಮೃತ ಹಸ್ತಗಳಿಂದ 6 ಜನ ವಿಜೇತರಾಗಿರ್ತಾರೆ. ಅವರ ಶಿವಪಾರ್ವತಿ ಟ್ರೇಡರ್ಸ್ ಕೊಬ್ಬರಿ ಅಂಗಡಿಯಲ್ಲಿ ಈ ಡ್ರಾ ನಡೆದಿರ್ತದೆ. ತಾವು ಭಾಳ ಸಂತಸದಿಂದ
ನೀವು ಎಲ್ಲಿ ಬಂದು ಸೂಕ್ತವಾದಂಥ ಬಹುಮಾನವನ್ನು ಪಡೆಯಬೇಕು ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ಈ ಆರು ಜನ ಕೂಡ ಶಿವಪಾರ್ವತಿ ಟ್ರೇಡರ್ಸ್ ಕೊಬ್ಬರಿ ಅಂಗಡಿ ಮಂಡ್ಯ ನಗರ ಹೊರಳು ಸರ್ಕಲ್ ಹತ್ತಿರ ಮಂಡ್ಯ ಚಿಕ್ಕ ಮಂಡ್ಯ ಕೆರೆಯ ಸಮೀಪದಲ್ಲಿರ್ತಕ್ಕಂಥ ಶಿವಪಾರ್ವತಿ ಟ್ರೇಡರ್ಸ್ ಕೊಬ್ಬರಿ ಅಂಗಡಿ ಹತ್ತಿರ ಬಂದು ಮಾಲೀಕರಿಂದ ನೀವು ಸೂಕ್ತ ಬಹುಮಾನವನ್ನು ಪಡಿಬೇಕಾಗ್ತದೆ. ಹಾಗೆ ಇದರಲ್ಲಿ ಒಂದು ಮಾತು ಹೇಳ್ತೀವಿ. ಈಗ ಆರೂ ಜನ ವಿಜೇತರು, ಆರೂ ಜನ ವಿಜೇತರಾಗಿದ್ದೀರಾ. ಈ ಆರೂ ಟೋಕನ್ಗಳನ್ನು ನಾವು ಮತ್ತೊಂದು ಬಾಕ್ಸ್ಗೆ ಹಾಕ್ತಾ ಇದ್ದೇವೆ. ಇಲ್ಲಿ ನೋಡಿ, ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಆರು. ಪ್ರಿಯ ವೀಕ್ಷಕರೇ, ಶಿವಪಾರ್ವತಿ ಟ್ರೇಡರ್ಸ್ನ ಮಾಲೀಕರು ಮಾದೇವ ಸ್ವಾಮಿಯವರು ಹಾಗೂ ಮಲ್ಲು ಸ್ವಾಮಿಯವರು ಆಯ್ಕೆ ಮಾಡಿದಂಥ ಆರೂ ಜನರ ಟೋಕನನ್ನು ಈ ಒಂದು ಬಾಕ್ಸ್ನಲ್ಲಿ ಹಾಕಿದ್ದೇವೆ. ಹಾಗೆ ಮತ್ತೆ ಆಯ್ಕೆಯಾದಂಥ ಜನಗಳ ಟೋಕನನ್ನು ಇದೇ ಬಾಕ್ಸ್ನಲ್ಲಿ ಹಾಕ್ತೀವಿ. ಮೊದಲನೇ ಕೊನೆಯ ಹಂತದಲ್ಲಿ ಸೆಮಿಫೈನಲ್ಗೆ ಕರ್ಕೊಂಡು ಹೋಗ್ತಕ್ಕಂಥ ಇಬ್ಬರ ಟೋಕನನ್ನು ಸ್ಟಾರ್ ಮಂಡ್ಯ ಟಿ ವಿ ವಾಹಿನಿಯ ವ್ಯವಸ್ಥಾಪಕರು, ಪ್ರಧಾನ ವ್ಯವಸ್ಥಾಪಕರಾದಂಥ ಮಂಡ್ಯದ ಗಂಡು, ಮಂಡ್ಯದ ಕಣ್ಮಣಿ ಹಾಗೂ ನಿಮ್ಮೆಲ್ಲರ ಮನೆ ಮಗ ರಘು ಗೌಡ ಆಯ್ಕೆ ಮಾಡ್ತಾರೆ. ಲಾಸ್ಟಲ್ಲಿ ಇಬ್ಬರನ್ನ ವಿಜೇತರನ್ನಾಗಿ ಮಾಡಿ ಅವರು ವಿಜೇತರಿಗೆ ಸೂಕ್ತವಾದಂಥ ಬಹುಮಾನ ಕೊಟ್ಟು ಸ್ಟಾರ್ ಅವಾರ್ಡನ್ನು ಕೊಡಲಿಕ್ಕೆ ಅವರು ಸಿದ್ಧವಾಗಿದ್ದಾರೆ, ರಘುಗೌಡರು. ಪ್ರಿಯ ವೀಕ್ಷಕರೇ, ಕಾಯ್ತಾರಿ, ಆರು ಜನ ವಿಜೇತರಾಗಿದ್ದೀರಾ, ಮತ್ತೆ ಯಾರಾಗ್ತಾರೆ ಅಂತ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.